ನಿರೂಪಣೆಯೇ ಸರ್ವಸ್ವವೂ ಆಗಿಸಿಕೊಂಡಿದ್ದ ನಟಿ. ಚಿತ್ರ ಬ್ರಹ್ಮನ ಗರಡಿಯಲ್ಲಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಚೆಲುವೆ. ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನದವರೆಗೂ ನಿರೂಪಣೆಗೆ ಇವರೇ ಕಿರೀಟ. ಅಪರ್ಣಾ ಅವರು ಹುಟ್ಟಿದ್ದು ಶುದ್ಧ ಕನ್ನಡದ ನೆಲೆ ಚಿಕ್ಕಮಗಳೂರಿನಲ್ಲಿ. ಚಿಕ್ಕ ವಯಸ್ಸಿನಿಂದಲೇ ಕನ್ನಡವನ್ನ ಬಹಳ ಸುಲಭವಾಗಿ ಜೊತೆಗೆ ಶುದ್ಧವಾಗಿ ಮಾತನಾಡ್ತಾ ಇದ್ದ ಅಪರ್ಣಾ ಅವರು ಬರ್ತಾ 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 ತಮ್ಮ ಒಲವನ್ನ ಚಿತ್ರರಂಗದತ್ತ ತೋರಿಸ್ತಾರೆ. ನಂತರ ಸಾಹಿತ್ಯ, ನಂತರ ನಿರೂಪಣೆ, ಹೀಗೆ ಜೀವನ ಅವರಿಗೆ ಒಂದೊಂದು ಹಂತದಲ್ಲಿಯೂ ಒಂದೊಂದು ತಿರುವನ್ನ ಕೊಟ್ಟಿತು. ಇನ್ನು ಇವರು ಮಾಡಿದಂತಹ ದಾಖಲೆಗಳು, ಇವರು ಮಾಡಿದಂತಹ ಸಾಧನೆಗಳ ಬಗ್ಗೆ ಒಂದಿಷ್ಟು ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಇದೀಗ ಹೊರಟಿದ್ದೇವೆ. ಬನ್ನಿ, ಹಾಗಾದ್ರೆ ಅಪರ್ಣಾ ಅವರು ಯಾವೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಯಾವ ರೀತಿ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೇವೆ. ಅಪರ್ಣಾ ಅವರು ಹುಟ್ಟಿದ್ದು ಶುದ್ಧ ಕನ್ನಡದ ನೆಲೆ ಮಲೆನಾಡಿನ ಚಿಕ್ಕಮಗಳೂರು ಜಲ್ಲೆ ಪಂಚನಹಳ್ಳಿಯಲ್ಲಿ. ಬೆಳೆದಿದ್ದು ಬೆಂಗಳೂರು ಎಂಬ ಮಾಯಾನಗರ, ಸಪ್ತಕೋಟೆ ಕನ್ನಡಿಗರ ಪ್ರೀತಿ ತುಂಬಿದಂತಹ ಹೃದಯ. ಇನ್ನು ದೂರದರ್ಶನದ ಕಲಾವಿದೆಯಾಗುವ ಹೆಬ್ಬಯಕೆಯಿಂದ ಬಂದಾಕೆಗೆ ಬಣ್ಣದ ಲೋಕ ಬರಸೆಳೆದಿತ್ತು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಲ್ ಸಿನಿಮಾದಲ್ಲಿ ನಟಿಸಿದ್ದ ಅಪರ್ಣಾಗೆ ಸಿಕ್ಕ ಚಾನ್ಸ್ಗಳು ಅಥವಾ ಅವಕಾಶಗಳು ಕಮ್ಮಿ, ಆದ್ರೆ ಬದುಕು ಮಾತ್ರ ನಿರೂಪಣೆಯತ್ತ ಕರೆತಂದಿತ್ತು. ಅದೇ ಸರ್ವಸ್ವವೂ ಆಗಿತ್ತು. ಚಿತ್ರಬ್ರಹ್ಮನ ಗರಡಿಯಲ್ಲಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಅಪರ್ಣ ಮಸಣದ ಹೂವಾಗಿ ಚಿರಪರಿಚಿತ. 1984 ಮಸಣದ ಹೂವು ಸಿನಿಮಾ ಅಪರ್ಣಾರಿಗೆ ಮೊದಲ ಸಿನಿಮಾವಾದ್ರೆ ಪುಟ್ಟಣ್ಣ ಕಣಗಲ್ನ ಕೊನೆಯ ಚಿತ್ರವಾಗಿತ್ತು. ಆದ್ರೆ ಅಪರ್ಣ ಸಿನಿಮಾನ ತುಂಬಾ ದೂರವೇನಲ್ಲ, ಅದೇ ಹತ್ತಕ್ಕೆ ನಿಂತಿತ್ತು. ಈ ಸಿನಿ ಯಾತ್ರೆ ಬಳಿಕ ದೂರದರ್ಶನಕ್ಕೆ ಹತ್ತಿರವಾಗಿದ್ರು. 1990 ದೂರದರ್ಶನದಲ್ಲಿ ಅಪರ್ಣ ನಿರೂಪಕಿಯಾಗಿ ಕಾಣಿಸಿಕೊಂಡ್ರು. ಸದಾ ಕಲಿಕೆ, ಅಪ್ಪಟ ಕನ್ನಡ ಪದಗಳ ಮಾತು ಮುತ್ತು ಪೂರ್ಣಿಸಿದ ಹಾಗೆ ಅಪರ್ಣಾರ ಭಾಷಾ ಶುದ್ಧಿಯೇ ಅಪೂರ್ವವಾಗಿತ್ತು. ಇನ್ನು ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಆ ಧ್ವನಿ ಇಲ್ಲದಿದ್ರೆ ಅದು ಅಪೂರ್ಣ ಅನ್ನೋ ಅಷ್ಟರ ಮಟ್ಟಿಗೆ ಅಪರ್ಣ ಅವರು ಬೆಳೆದು ನಿಂತಿದ್ರು. ಅಪರ್ಣ ಅಪೂರ್ವ ದಾಖಲೆ. 1993 ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿ. 1998 ದೀಪಾವಳಿ ಪ್ರಯುಕ್ತ 8 ಕಾಲ ನಿರೂಪಣೆ. 90ರ ದಶಕದಿಂದ ಶುರುವಾಗಿ 7,000 ಕಾರ್ಯಕ್ರಮಗಳು ಇವರು ನಡೆಸಿಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 1 ಸ್ಪರ್ಧಿ ಆಗಿ 41 ರಂಜನೆ. 2015 ನಂತರ ಮಜಾ ಟಾಕೀಸ್ ನಲ್ಲಿ ವರಲಕ್ಷ್ಮಿಯಾಗಿ ನಟನೆ. 20 ಬಳಿಕ ಗ್ರೇ ಗೇಮ್ಸ್ ಸಿನಿಮಾಕ್ಕೆ ಬಣ್ಣ ಹಚ್ಚಿದ್ರು. ನಮ್ಮ ಮೆಟ್ರೋ, KSRTC, BSNL ಮತ್ತು ಏರ್ಟೆಲ್ಗೂ ಕೂಡ ಧ್ವನಿ. ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಕನ್ನಡ ಸಂಭಾಷಣೆಯಿಂದ ನಟಿ ನಿರೂಪಕಿ ಅಪರ್ಣ ಗಮನ ಸೆಳೆದ್ರು. ಅಪರ್ಣ ಅಂದ್ರೆ ಕನ್ನಡ, ನಟನೆ, ಅವರ ಗುಣ ಎಲ್ಲವೂ ನೆನಪಾಗುತ್ತೆ. ಕಳೆದ ಕೆಲ ದಿನಗಳಿಂದ ಅಪರ್ಣ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ. ಚಿಕ್ಕಮಗಳೂರಿನ ಪಂಚನಹಳ್ಳಿಯಿಂದ ಶುರುವಾದ ಅಪರ್ಣ ಪಯಣ ಬೆಂಗಳೂರಿನ ಬಸವನಗುಡಿಯಲ್ಲಿ ಅಂತ್ಯಗೊಂಡಿದೆ. ಕ್ಯಾನ್ಸರ್ ಕಾಯಿಲೆಯಿಂದ ಅಪರ್ಣ ವಿಧಿವಶರಾಗಿದ್ದಾರೆ. ಪ್ರೀತಿ ಇಲ್ಲದ ಮೇಲೆ ಎಂಬ ಧಾರಾವಾಹಿಯಲ್ಲಿ ಪಲ್ಲವಿ ಪಾತ್ರಕ್ಕೆ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನ ಕಿರುತೆರೆಯ ಮಾಧ್ಯಮದ ಈವರೆಗಿನ ಕೆಲಸಕ್ಕೆ ಸರ್ವೋಚ್ಚ ಪ್ರಶಸ್ತಿ ಸಿಕ್ಕಿದೆ. ಒಟ್ಟಾರೆ ಭಾಷೆಗೆ ತಕ್ಕ ಭಾವನೆ, ಅಚ್ಚ ಕನ್ನಡವನ್ನ ಸ್ವಚ್ಛವಾಗಿ ಮಾತನಾಡುವ ಶೈಲಿ, ಜೊತೆಗೆ ಪದಕ್ಕೆ ಪದ ಸೇರಿಸಿ ಅಕ್ಷರಗಳಿಗೂ ಭಾವ ತುಂಬುತ್ತಿದ್ದ ಧ್ವನಿ ಚಿರ ಮೌನಕ್ಕೆ ಜಾರಿದೆ.